ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ವಿಶ್ವ ಜಲ ದಿನಾಚರಣೆ ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ನಲ್ಲಿ ದಾಂಡೇಲಿ ಯುವಕರು ಉರ್ಸ್ ಎ ಶರೀಫ್ ವಾರ್ತೆಗಳ ವಿವರ ವಿಶ್ವ ಜಲ ದಿನಾಚರಣೆ ದಾಂಡೇಲಿ ಸಮಸ್ತ ಜನತೆಗೆ ಕಾಳಿ ಕನ್ನಡ ವಾಹಿನಿಯ ಮೂಲಕ ವಿಶ್ವ ಜಲ ದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ವಿಶ್ವ ನೀರು ದಿನಾಚರಣೆಯ ಶುಭಾಶಯಗಳು ಈ ದಿನ ವರ್ಲ್ಡ್ ವಾಟರ್ ಡೇ ಅಂತೇಳಿ ವಿಶ್ವದಾದ್ಯಂತ ನೀರಿನ ಸಂರಕ್ಷಣೆ ಬಗ್ಗೆ ಅದರ ನೀರು ಪ್ರತಿಯೊಂದು ಜೀವಿಗೆ ಅತ್ಯಗತ್ಯವಾಗಿರುವ ಒಂದು ಅಂಶವಾಗಿದೆ ನೀರು ಎಲ್ಲ ಪ್ರಕೃತಿಯ ಪ್ರೇರಕ ಶಕ್ತಿ ಎಂದು ಹೇಳುವಂತೆ ಅದು ನಿಜವಾಗಿಯೂ ಎಲ್ಲ ಜೀವಂತ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಇಂಧನವಾಗಿದೆ ಆದ್ದರಿಂದ ನೀರಿನ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನಾಗಿ ಆಚರಿಸುತ್ತಾರೆ ದಾಂಡೇಲಿ ಜನರಿಗೆ ನೀರಿನ ವರದಾನ ಕಾಳಿ ನದಿಯ ರೂಪದಲ್ಲಿ ದೊರೆತಿದೆ ಅದನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಅದಕ್ಕಾಗಿ ನೀರನ್ನು ಹಿತವಾಗಿ ಮತ್ತು ಮಿತವಾಗಿ ಬಳಸಿ ಎಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ ಇಂದು ನಗರದಲ್ಲಿ ವಿಶ್ವ ಜಲ ದಿನದ ಅಂಗವಾಗಿ ತಾಲೂಕಾ ಕಾನೂನು ಸೇವಾ ಸಮಿತಿ ದಾಂಡೇಲಿ ನ್ಯಾಯವಾದಿಗಳ ಸಂಘ ದಾಂಡೇಲಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ಇಂದು ಆಚರಣೆ ಮಾಡಲಾಯಿತು ಆದಷ್ಟು ಮೊಸಳೆಗಳಿಂದ ನಾವು ದೂರ ಇರಬೇಕು ಅವರನ್ನು ನಾವು ಕಾಡಿಸೋದಾಗ್ಲಿ ಬಿಡಿಸೋದಾಗ್ಲಿ ಮಾಡದೆ ನೀರಲ್ಲಿ ಆದಷ್ಟು ಕಡಿಮೆಯನ್ನ ಕಾಳಿ ನದಿಯ ಸೌಂದರ್ಯವನ್ನ ಎಲ್ಲರೂ ತಗೊಳ್ಳಿ ಅದರ ದೂರ ನಿಂತು ಅದನ್ನ ಹೇಳುತ್ತಾ ರಕ್ಷಣೆ ಮಾಡಿ ನಾವು ಸಹ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುವ ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಆದ್ರೂ ಸಹ ಅಲ್ಲಿ ಅಹಿತಕರ ಘಟನೆಗಳನ್ನು ನಡೀತಾ ಇದೆ ಅದಕ್ಕೆ ಕಾರಣಗಳು ಸಹ ನಾವೇ ಯಾಕಂದ್ರೆ ಪ್ರಾಣಿ ನಮ್ಮಲ್ಲಿ ಬರ್ತಾ ಇಲ್ಲ ನಾವು ಪ್ರಾಣಿ ಇದ್ದ ಎಲ್ಲ ಕಡೆ ಹೋಗ್ತಾ ಇದ್ದೇವೆ ಅದರಿಂದ ನಾವು ದೂರ ಉಳಿಯುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದಂತ ಪ್ರವೀಣ್ ಸರ್ ಅವರು ಡಿಸಿಎಫ್ ಅವರು ಆಮೇಲೆ ಡಿವೈಎಸ್ಪಿ ಅವರು ನಮ್ಮ ವಕೀಲ ಸಂಘದ ಎಲ್ಲರೂ ಸೇರಿ ಇದನ್ನ ಚಾಲನೆ ಕೊಡ್ಬೇಕಂತ ಹೇಳುತ್ತಾ ಮತ್ತೊಮ್ಮೆ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ನೀರನ್ನು ನಾವೆಲ್ಲರೂ ಬಳಸುವ ಜೀವನವನ್ನು ಉಳಿಸುವ ಅಂತ ಹೇಳುತ್ತಾ ಈ ಒಂದು ಘೋಷದೊಟ್ಟಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸಿವಿಲ್ ಕೋರ್ಟಿನ ನ್ಯಾಯಾಧೀಶರಾದ ಪ್ರವೀಣ್ ಆರ್ಜೆಎಸ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಬಂದ ಅಧಿಕಾರಿಗಳು ಮತ್ತು ಅತಿಥಿಗಳು ಸೇರಿ ಮಧ್ಯಾಹ್ನ 3 ಗಂಟೆಗೆ 4 ರಾಫ್ಟಿಂಗ್ ಬೋಟುಗಳ ಮೂಲಕ ಬೈಲ್ಪಾರಿನಿಂದ ಈಶ್ವರ್ ದೇವಸ್ಥಾನದವರೆಗೆ ನೀರಿನಲ್ಲಿ ಪ್ರಯಾಣ ಮಾಡಿದ ನಂತರ ಕೋಗಿಲ್ಬನದ ವಿನಾಯಕ ನಗರದಲ್ಲಿ ನೀರಿನ ಮಹತ್ವದ ಬಗ್ಗೆ ತಿಳಿಸಿದರು ಇಲ್ಲಿಂದ ಹಿಡ್ಕೊಡ್ರಿ ಗಟ್ಟಿ ಹಿಡ್ಕೊಡ್ರಿ ಹೆಂಗೆ ಅದು ಹೌದ
ಡ್ರೈವರ್ ಅಲ್ಲಿ ಹಿಂದೆ ಕುಂತು ಮಾಡ್ತಾ ಇದ್ದಾರೆ. ಸೂಪರ್ ಬರ್ತದೆ. ಅದರ ಉಪಯೋಗದಲ್ಲಿ ಕೊಡಬೇಕಾದ ಕಾಳಜಿಯನ್ನು ನಾವು ಕಾಪಾಡಿಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿ ನೆರೆದಿದ್ದೀವಿ. ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಜಲ ದಿನಾಚರಣೆಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಇದು ವಿಶ್ವಸಂಸ್ಥೆಯು ನಮ್ಮ ವಿಶ್ವದ ಪ್ರತಿಯೊಬ್ಬ ನಾಗರಿಕರಲ್ಲಿಯೂ ಸಹ ಒಂದು ನೀರಿನ ಪ್ರಾಮುಖ್ಯತೆ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಅರಿವು ಮೂಡಿಸಲು ಅನ್ನೋ ಉದ್ದೇಶದಿಂದ ಈ ಜಲ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಈ ವಿಶ್ವ ಜಲ ದಿನಾಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಸ್ಟೈನೇಬಲ್ ಯೂಸ್ ಆಫ್ ದಿ ವಾಟರ್ ರಿಸೋರ್ಸಸ್ ಅಂತೇಳಿ. ಅಂದರೆ ಹೇಗೆ ನಮಗೆ ನಮ್ಮ ಹಿಂದಿನ ಜನ್ರೇಷನ್ನು ನಮಗೆ ಒಳ್ಳೆಯ ನೀರನ್ನು ಉಳಿಸ್ಕೊಟ್ಟಿದೆ, ಇದು ನಮ್ಮ ಡ್ಯೂಟಿನೂ ಸಹ, ನಮ್ಮ ಮುಂದಿನ ಜನ್ರೇಷನ್ಗೂ ಸಹ ನಾವು ಒಳ್ಳೆಯ ಜಲವನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶ. ಸೊ ಅದಕ್ಕೋಸ್ಕರ ನಾವು ಸಸ್ಟೈನೇಬಲ್ ಯೂಸ್ ಆಫ್ ವಾಟರ್. ಮಾರ್ಚ್ 22 ಪ್ರತಿ ವರ್ಷ ನಾವು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತೇವೆ. ಈ ದಿವಸ ದಾಂಡೇಲಿಯಲ್ಲಿ ಕಾನೂನು ನೆರವು ಸಮಿತಿ, ದಾಂಡೇಲಿ ವಕೀಲರ ಸಂಘ, ಜಿಲ್ಲಾ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಹಾಗೂ ಮಾಧ್ಯಮದವರು ಹಾಗೂ ಎಲ್ಲ ಇಲ್ಲಿ ನಾಗರಿಕರು ಸೇರಿ ಈ ದಿವಸ ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಆಚರಣೆ ಮಾಡೋ ಉದ್ದೇಶ ಏನಂದರೆ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದೆ. ಏನಂತ ಹೇಳಿದ್ರೆ ಕಡಿಮೆ ಬಳಕೆ ಮಾಡಿ ಅದನ್ನು ಉಳಿಸ್ಕೊಳ್ಳೋದು, ಎರಡನೇದಾಗಿ ಮಾಲಿನ್ಯವನ್ನು ಕಾಪಾಡೋದು. ಈಗ ಎಷ್ಟೇ ನಮ್ಮ ನೀರಿದ್ದರೂ ಸಹ ಅದರಲ್ಲಿ ಗಲೀಜಾದರೆ ಅದು ಇಡ್ಲಿ ಉಪಯೋಗ ಇಲ್ಲ, ಅದರ ಮಾಲಿನ್ಯ ಅಂತ ಕಾಪಾಡಿ ಕಾಪಾಡಿ ಶುದ್ಧ ನೀರನ್ನು ನಾವು ಉಳಿಸ್ಕೊಂಡ್ರೆ ಅದರಿಂದ ಮುಂದೆ ನಮ್ಮ ಕೈ ಹೇಳ್ತೀವಿ. ಮಾತಾಡಿದ್ರೆ ಗಿಡ ಮರಗಳಿಗೆ ನೀರಿನಿಂದ ಮನುಷ್ಯರು ಹಾಗೂ ಪ್ರಾಣಿಗಳು ಭೂಲೋಕದಲ್ಲಿ ನೀರಿಲ್ಲದಿದ್ದರೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಿಂದಿನ ಕಾಲದಿಂದ ನಮ್ಮ ಪೂರ್ವಜರು ಈ ನದಿಯನ್ನು ದೇವತೆಗೆ ಹೋಲಿಸಿದ್ದಾರೆ. ಗಂಗಾ, ಯಮುನಾ, ಕರಾವಳಿ, ನರ್ಮದಾ, ಹೀಗೆ ಸಪ್ತ ನದಿಗಳನ್ನು ನಾವು ಅತ್ಯಂತ ಕಾಣ್ತೇವೆ. ಅದರೊಳಗೂ ವಿಶೇಷವಾಗಿ ಈ ಗಂಗಾ ನದಿಯನ್ನು ಸರ್ವ ಪಾಪ ನಾಶ ಮಾಡ್ತದೆ ಹೇಳ್ತಕ್ಕಂಥ ನಂಬಿಕೆ ನಮ್ಮ ಮೊದಲಿಂದನೂ ಉಂಟು. ಇದರ ಮೂಲ ವಿಚಾರ ಇಷ್ಟೇ. ಲಭಗರ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಿವಿಧ ಸಂಘಟನೆ ವತಿಯಿಂದ ಏನು ನಮ್ಮ ಈ ಜಲ ದಿನಾಚರಣೆಯ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ, ಎಲ್ಲ ಹಿರಿಯ ಕಿರಿಯರಿಗೂ ಹಾಗೂ ಗ್ರಾಮಸ್ಥರಿಗೂ ಕೂಡ, ಎಲ್ಲರಿಗೂ ಕೂಡ ನಾನು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಫಾರೆಸ್ಟ್ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಗರದ ಎಲ್ಲಾ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ನಲ್ಲಿ ದಾಂಡೇಲಿ ಯುವಕರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ನಡೆಯಿತು.
ಈ ಸ್ಪರ್ಧೆಯಲ್ಲಿ ನಮ್ಮ ನಗರದ ಯುವಕರು ಭಾಗವಹಿಸಿ ಗಮನ ಸೆಳೆದರು. ಕೇವಲ ಗಮನ ಸೆಳೆಯದೆ ಎಲ್ಲರ ಆಕರ್ಷಣೆಯ ಪಾತ್ರರಾಗಿ ಬಹುಮಾನವನ್ನು ಪಡೆದರು. ಹಾಗಾದರೆ ಯಾರವರು ಈ ವರದಿ ನೋಡಿ. ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ 55 ಕೆಜಿ ತೂಕದ ಸ್ಪರ್ಧೆಯಲ್ಲಿ ಅಮನ್ ಖಲೀಫಾ 4ನೇ ಸ್ಥಾನ, 60 ಕೆಜಿಯಲ್ಲಿ ತುಕಾರಾಮ್ 5ನೇ ಸ್ಥಾನ, 65 ಕೆಜಿಯಲ್ಲಿ ಕುಮಾರ್ 5ನೇ ಸ್ಥಾನ, 80 ಕೆಜಿಯಲ್ಲಿ ಸುನಿಲ್ 3ನೇ ಸ್ಥಾನ, 85 ಕೆಜಿಯಲ್ಲಿ ಯೂಸುಫ್ ಶೇಖ್ 2ನೇ ಸ್ಥಾನ ಪಡೆದರೆ ಉಸ್ಮಾನ್ ರವರು 3ನೇ ಸ್ಥಾನ ಪಡೆದು ದಾಂಡೇಲಿ ನಗರಕ್ಕೆ ಕೀರ್ತಿ ತಂದಿದ್ದಾರೆ. ಇವರಿಗೆ ತರಬೇತಿ ನೀಡಿದವರು ರಹೀಂ ಖಾನ್ ಮತ್ತು ಮೆಹಬೂಬ್ ಎಂಬಾತರು. ರ್ಯಾಂಕ್ ನಂಬರ್ 64 ಮಿಸ್ಟರ್ ನವೀನ್ ಅಂಬಿಗ ರಿಪ್ರೆಸೆಂಟಿಂಗ್ ಮುನ್ಸಿಪಲ್ ವ್ಯಾಯಾಮ ಶಾಲಾ ಕುಮಟಾ. ರ್ಯಾಂಕ್ ನಂಬರ್ 64 ಮಿಸ್ಟರ್ ರವಿ ಮೇಸ್ತಾ ರಿಪ್ರೆಸೆಂಟಿಂಗ್ ಗ್ಲೋಬಲ್ ಫಿಟ್ನೆಸ್ ಜಿಮ್ ಹಳದಿಪುರ್. ರ್ಯಾಂಕ್ ನಂಬರ್ 32 ಮಿಸ್ಟರ್ ಮುಜಾಹಿದ್ ಹಸೂರ್ ರಿಪ್ರೆಸೆಂಟಿಂಗ್ ದ ಫಿಟ್ನೆಸ್ ಲ್ಯಾಬ್ ದಾಂಡೇಲಿ. ರ್ಯಾಂಕ್ ನಂಬರ್ 33 ಮಿಸ್ಟರ್ ಕುಮಾರ್ ಮಠಪತಿ ರಿಪ್ರೆಸೆಂಟಿಂಗ್ ದಿ ಫಿಟ್ನೆಸ್ ಲ್ಯಾಬ್ ದಾಂಡೇಲಿ. ರ್ಯಾಂಕ್ ನಂಬರ್ 34 ಮಿಸ್ಟರ್ ಮುಜಾಹಿದ್ ಹಸೂರ್ ಆಫ್ ದ ಫಿಟ್ನೆಸ್ ಲ್ಯಾಬ್ ದಾಂಡೇಲಿ. ದಿಸ್ ಈಸ್ ರಿಪೀಟೆಡ್. ರ್ಯಾಂಕ್ ನಂಬರ್ 35 ಮಿಸ್ಟರ್ मैं आप सब लोगों का आभारी हूँ कि हमको एक सेलिब्रेशन करने का मौका मिला फर्स्ट टाइम, क्योंकि हम उत्तराखंड डिस्ट्रिक्ट यस्टरडे जो कंपटीशन हुआ था वो कंपटीशन के लिए हम हमारे द फिटनेस लैब दांडेली जो फिटनेस क्लब है उससे हम 7 बॉयज को रेडी किए थे उत्तराखंड डिस्ट्रिक्ट कॉम्पिटिशन के लिए. तो 7 में से हमको बहुत अच्छा रिस्पॉन्स मिला है. 7 में से हमको 6 जो 6 बॉडी बिल्डर्स थे वो अपने अपने कैटेगरीज में प्लेसमेंट मिल चुका है उनको. तो ये बहुत अच्छा मौका है हमारे लिए सेलिब्रेशन करने का. तो मैं आपको एक बात बोलता हूँ, डिस्ट्रिक्ट लेवल कॉम्पिटिशन में टोटल 67 बिल्डर्स कॉम्पीट किए थे, उसमें हमको जीत मिली है. और जो फर्स्ट जो उसमें कैटेगरी स्टार्ट होती है 55 kg कैटेगरी, उसमें जो अमन भाई जो हमारे अमन खलीफा वो एक्चुअली सीनियर से बहुत पहले भी पार्टिसिपेट किए हैं, लेकिन इस बार भी वो पार्टिसिपेट किए, उनको 55 kg कैटेगरीज में 4th प्लेस मिला है. वो बहुत अच्छी बात है हमारे लिए. और जो सेकंड कैटेगरी है 60 कैटेगरी में कुमार तुकाराम ये आलू से है जो यही जिम करते हैं हमारे फिटनेस लैब में, ये फर्स्ट टाइम इनका जो फर्स्ट टाइम है जो उत्तराखंड डिस्ट्रिक्ट में कॉम्पीट किए हैं, इनको भी इनके 60 kg कैटेगरी में इनको 5th प्लेस मिला है, इसलिए इनको कॉन्ग्रेचुलेसन करता हूँ. और सेकेंड थर्ड कैटेगरी है 65 में कुमार, ये दांडेली का लड़का है कुमार, ये भी फर्स्ट टाइम कॉम्पीट किया है उत्तराखंड डिस्ट्रिक्ट में, डिस्ट्रिक्ट लेवल कॉम्पिटिशन कॉम्पीट किया है इनकी कैटेगरी 65 में. ये भी फिफ्थ प्लेस विन किए हैं, उनको भी मैं अपनी तरफ से अपनी टीम की तरफ से कॉन्ग्रेचुलेसन कहता हूँ. और जो फोर्थ है सुनील ये भी सीनियर बिल्डर है, ये भी बहुत पहली बार पार्टिसिपेट किए हैं, पहले भी ये मेडल जीत चुके हैं और इस बार ये भी कॉम्पीट किए थे. इनका कैटेगरी है 80 kg कैटेगरी में सुनील 3rd प्लेस विथ ब्रॉन्ज मेडल इनको मिला है, मैं पूरे टीम की तरफ से इनको कॉन्ग्रेचुलेशन कहता हूँ. और जो 4th कैटेगरी है उस्मान भाई भी फर्स्ट टाइम पार्टिसिपेट किए थे डिस्ट्रिक्ट लेवल कॉम्पिटिशन में, इनका कैटेगरी है 85 प्लस में, ये फर्स्ट अटेम्प्ट में 3rd प्लेस मिला है इनको, मैं भी पूरे टीम की तरफ से इनको कॉन्ग्रेचुलेसन कहता हूँ. और जो और एक सेफ कैटेगरी में हमारे यूसुफ भाई, ये भी दांडेली के एक जाने माने बिल्डर इनको जाते हैं, और ये भी फर्स्ट टाइम नहीं है, तो हर एवरी ईयर ये कॉम्पीट करते हैं, लेकिन इस बार भी इनको अच्छा प्राइज मिला है इनका 85 प्लस कैटेगरी में. यूसुफ शेख को 2nd प्लस विथ सिल्वर मेडल मिला है इनको, मैं पूरे टीम के और जो फिटनेस लैब की तरफ से इनको कॉन्ग्रेचुलेसन कहता हूँ. और इसलिए हम ये विक्ट्री जो हमको मिली है, इसलिए हम पूरे कॉम्पिटिशन पूरे फिटनेस लैब मेंबर्स की तरफ से और ओनर की तरफ से ट्रेनर पूरे हमारे जो स्टूडेंट है उनकी तरफ से ये विक्ट्री सेलिब्रेशन कर रहे हैं.
ಶರೀಫ್. ನಗರದ ಹಜರತ್ ಸೈಯದ್ ಮೀರ್ ಮೊಹಮ್ಮದ್ ಶಾ ಖಾದ್ರಿ ಕೊಡಲಿ ಗ್ರಾಮದಲ್ಲಿ ಇಂದು ಉರ್ಸ್ ಕಾರ್ಯಕ್ರಮ ನಡೆಯಿತು. ಈ ಉರ್ಸ್ ಭಾವೈಕ್ಯತೆಯ ಸಂಕೇತವಾಗಿ ಎಲ್ಲ ಧರ್ಮದವರು ಇದರಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಈ ಉರ್ಸ್ ಕಾರ್ಯಕ್ರಮದಲ್ಲಿ ಹಳಿಯಾಳ್ ದಾಂಡೇಲಿ ಜೋಯಿಡಾ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ಭಾಗವಹಿಸಿ ಆಶೀರ್ವಾದ ಪಡೆದರು. ಖುಷಿ ಶಹೀದಾ ಪಟಂತರಿಗೆ ಸೇರಿಸಿ ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.